ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಾನಿವತ್ತು ವೆಜ್ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಬೆಳಗ್ಗೆ ತಿಂಡಿ ಅಥವಾ ಸಂಜೆ ಟೀ ಟೈಮ್ಗೂ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಬೋಲಿಗೆ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿರೋ ಒಂದು ಕ್ಯಾಪ್ಸಿಕಮ್ಮು ಮೀಡಿಯಂ ಸೈಜ್ದು ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಇದು ತುಂಬ ಖಾರ ಇಲ್ಲ ಮೀಡಿಯಂ ಖಾರ ಇದೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮೂರು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಇಟ್ಟು ಅರ್ಧ ಟೇಬಲ್ ಸ್ಪೂನು ಕಾಳು ಮೆಣಸಿನ ಪೌಡ್ರ್ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವ ಸ್ವಲ್ಪನೇ ನೀರು ಹಾಕ್ಕ ನಿಧಾನವಾಗಿ ಕಲಿಸ್ಬೇಕು ಈ ಅದ ಇದ್ರೆ ಸಾಕು ತುಂಬ ತೆಳು ಬೇಡ ಈಗ ಒಂದು ಅಂಚನ್ನು ಕಾಯೋಕ್ಕಿಟ್ಟು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಸವರಿ ಒಂದು ಬ್ರೆಡ್ ಪೀಸ್ ಮೇಲೆ ಈ ಕಲಸಿರೋ ಮಿಶ್ರಣನ ನಿಧಾನವಾಗಿ ನೀಟಾಗಿ ಹರಡಬೇಕು ಈ ಹರಡಿರೋ ಭಾಗ ಅಂಚಿನ ಕಡೆ ಬರೋ ಹಾಗೆ ನಿಧಾನವಾಗಿ ಹಾಕಿ ಬೆಣ್ಣೆ ಕಾದಿರುತ್ತೆ ಕೈಗೆ ಸಿಡಿಯೋದು ಬೇಡ ಬ್ರೆಡ್ಡು ಕೆಳಭಾಗ ರೋಸ್ಟ್ ಆದಮೇಲೆ ಅದರ ಮೇಲುಗಡೆ ಭಾಗಕ್ಕೂ ಈ ತರಕಾರಿ ಮಿಶ್ರಣನ ಹಾಕಿ ಸ್ವಲ್ಪ ಕರಗಿಸಿರೋ ಬೆಣ್ಣೆ ಹಾಕಿ ನಿಧಾನವಾಗಿ ತಿರುಗ್ಸಾಕಬೇಕು ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇದು ತುಂಬ ಕ್ರಿಸ್ಪಿ ಇರಲ್ಲ ಸ್ವಲ್ಪ ಸ್ಮೂತ್ ಇರುತ್ತೆ ತಿನ್ನಲಿಕ್ಕೆ ಸಣ್ಣೂರಿನಲ್ಲಿ ಬೇಯಿಸಿದರೆ ಕಡಲೆ ಹಿಟ್ಟಿನ ಹಸಿ ವಾಸನೆ ಏನು ಇಲ್ಲದಂಗೆ ಬೇಯುತ್ತೆ ಈಗ ಇದನ್ನು ಕಟ್ ಮಾಡಿ ಸರ್ವ್ ಮಾಡ್ಬೋದು ನೋಡಲಿಕ್ಕೂ ಚೆನ್ನಾಗಿದೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮನೆಯಲ್ಲಿ ಮಾಡಿ ನನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ